ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಕ್ರೂಲೆಸ್ ಟಾಕ್. ಕಾಂತಾರ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ, ಹೇಗಿದೆ, ಅದ್ರ ಬಗ್ಗೆ ಒಂದು ಒಳ್ಳೊಳ್ಳೆ ವಿಮರ್ಶೆಗಳು ಜಗತ್ತಿನ ಮೂಲೆ ಮೂಲೆಯಿಂದ ಬರ್ತಿವೆ. ಕನ್ನಡ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಒಂದು ಸಿನಿಮಾ ಎಲ್ಲ ಕಡೆ ಹೆಸರು ಮಾಡ್ತಿದೆ. ಆದರೆ ಕಲಾವಿದ ಚೇತನ್ ಅವರು ಈ ಸಿನಿಮಾದ ಬಗ್ಗೆ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ತುಂಬಾ ಜನ ವಿರೋಧಿಸ್ತಾರೆ. ಇನ್ನು ಸಪೋರ್ಟ್ ಮಾಡೋರು ಇದ್ದಾರೆ, ಹುಡುಕಿದ್ರೆ ಸಿಗ್ತಾರೆ. ಆಯ್ತಾ, ಸೊ ಈ ವಿಷಯದ ಬಗ್ಗೆ ನಾನು ಹೇಳೋದೇನೆಂದ್ರೆ, ಕಲಾವಿದ ಚೇತನ್ ಹೇಳಿದ್ರೆ ತಪ್ಪೇನು ಅಂತ. ಈಗ ಕೆಲವೊಬ್ರು ಹೇಳ್ತಾರೆ ಅವರು ಅಮೆರಿಕ ಸಿಟಿಜನ್ನು, ಭಾರತದ ಕರ್ನಾಟಕ ತುಳುನಾಡಿನ ಸಂಸ್ಕೃತಿ ಮಾತಾಡಲಿಕ್ಕೆ ಅವರಿಗೊಂದು ಯೋಗ್ಯತೆ ಏನಿದೆ, ಏನು ಅರ್ಹತೆ ಇದೆ ಅಂತ. ಅಲ್ಲ, ಅಮೆರಿಕದಲ್ಲಿ ಕುಂತು ಭಾರತದ ಒಂದು ಈ ಸಂಸ್ಕೃತಿಯನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಯಾವುದೋ ಚರ್ಚ್ ಕಡೆಗಡೆ ಅವರಿಗೆ ಜ್ಞಾನೋದಯ ಆಗಿದೆ ಅಂತ ನಾಲೆಜ್ಗೂ, ತುಳುನಾಡಿನಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅದೇ ಸಂಸ್ಕೃತಿಯಲ್ಲಿ ಇದ್ದು ಏನು ಕತೆ ಬರೆದು ಸಿನಿಮಾ ಮಾಡಿದ್ದಾರೆ, ಅವ್ರ ನಾಲೆಜ್ಗೂ ಎಲ್ಲಿಂದ ವ್ಯತ್ಯಾಸ? ಅಂತ ದೊಡ್ಡ ದೇಶ ಅಮೆರಿಕಾದಲ್ಲಿ ಕೂತು ಭಾರತದಂತ ಸಣ್ಣ ದೇಶದ ಬಗ್ಗೆ ನಾಲೆಜ್, ಎಷ್ಟು ಜ್ಞಾನ ಇದೆ ಅವರಿಗೆ, ಕಲಾವಿದ ಚೇತನ್ ಅವರಿಗೆ. ಆ ನಾಲೆಜ್ಗೆ ಈ ನಾಲೆಜ್ಗೆ ಮ್ಯಾಚ್ ಮಾಡೋಕ್ಕಾಗತ್ತೆ. ಸೊ ಕಲಾವಿದ ಚೇತನ್ ಅವರಿಗೆ ಜ್ಞಾನ ಇದ್ರ ಬಗ್ಗೆ ಜಾಸ್ತಿ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಹಿಸ್ಟ್ರಿ ಬಗ್ಗೆ ಬಂದರೆ, ರಾಮಾಯಣನೇ 6,000-7,000 ವರ್ಷದ ಹಿಂದೆ ನಡೆದಿರ್ಬೋದು ಅಂತ ಒಂದು ಸ್ಪೆಕ್ಯುಲೇಷನ್ ಇದೆ. ಆದರೆ ನಮ್ಮ ಕಲಾವಿದ ಚೇತನ್ ಅವರ ಪರಂಪರೆ ಹಿಸ್ಟ್ರಿ ಎಲ್ಲಿದು? 75,000 ವರ್ಷಗಳ ಹಿಂದಿನ ತುಕುರು, 75,000 ವರ್ಷಕ್ಕೂ 6,000-7,000 ವರ್ಷಕ್ಕೂ ಎಲ್ಲಿಂದ ಸಂಬಂಧ? ಸೊ ಅಂತ ರಿಚ್ ಹಿಸ್ಟ್ರಿ, ರಿಚ್ ನಾಲೆಜ್ ಇರೋರು ಇಂಥ ನಮ್ಮ ಒಂದು ಸಣ್ಣ ಸಣ್ಣ ಜನರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಾವು ಒಂದು ಪುಣ್ಯ. ಅದು ನಮ್ಮಂತಹ ಒಂದು ಸಣ್ಣ ಜನಕ್ಕೆ ಅವರು ಅಗಾಧ ನಾಲೆಜ್ ಅನ್ನ ಕೊಡ್ತಿದ್ದಾರೆ ನಮ್ಮ ಜನ್ಮ ಪಾವನ ಮಾಡಲಿಕ್ಕೆ. ಸೊ ಇದರಲ್ಲಿ ನಾವು ಖುಷಿ ಪಡಬೇಕೇ ಹೊರತು ಇದನ್ನು ವಿರೋಧ ಮಾಡೋದ್ರಲ್ಲಿ ಏನಿದೆ? ಇನ್ನು ಭೂತಕೋಲ ಹಿಂದೂ ಧರ್ಮ ಸಂಸ್ಕೃತಿ ಎಲ್ಲ ಇಲ್ಲಿ ವೈದಿಕ ಪರಂಪರೆದ ಹಾಗೆ ಹೀಗೆ ಅಂತ ಈ ಸಿನಿಮಾದಲ್ಲಿ ತಪ್ಪು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ನಮ್ಮ ಚೇತನ್ ಅವರು ಹೇಳಿದ್ದಾರೆ. ಅಲ್ಲ ಗುರು, ಈಗ ಭೂತಕೋಲ ಮಾಡದವರೇ ಅದೇ ಪರಂಪರೆನ ಆಚರಣೆ ಮಾಡ್ಕೊಂಡು ಬಂದವರು, ಹಳೆ ಕಾಲದಿಂದ ಬಂದು ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ಹೇಳ್ತಿದ್ದಾರೆ ನಮ್ದು ಹಿಂದೂ ಧರ್ಮ ಸಂಸ್ಕೃತಿ ನಾವು ಮೊದಲಿಂದನೂ ಹಾಗೆ ಮಾಡ್ಕೊಂಡು ಬಂದಿದ್ದು ಅಂತ. ಆದರೆ ನಮ್ಮ ಅಮೇರಿಕದಲ್ಲಿ ಅಲ್ಲಿಯ ಸಿಟಿಜನ್ನು ಅಲ್ಲಿಂದ ಕುಂತು ನೆಲದಲ್ಲಿ ಅಗದು ಬಗದು ಎಲ್ಲ ತೆಗೆದು ನಾಲೆಜನ್ನು ಶೇಖರಣೆ ಮಾಡಿ ಏನು ಚೇತನ್ ಅವರು ಹೇಳ್ತಿದ್ದಾರೆ ಅದಕ್ಕೆ ತೂಕ ಜಾಸ್ತಿ. ಅದನ್ನೇ ಮಾಡ್ಕೊಂಡು ಬಂದವ್ರು ಹೇಳ್ರಿ ಏನು ಪ್ರಯೋಜನ? ಹೊರಗಿಂದ ಅಮೇರಿಕನಂತ ದೊಡ್ಡ ದೇಶದಿಂದ ಅವ್ರಿಗೊಂದು ದಿವ್ಯ ದೃಷ್ಟಿ ಇದೆ, ಏನು ಯಾರು ಕೊಟ್ಟಿದಾರ ಗೊತ್ತಿಲ್ಲ. ಸೊ ಆ ನಾಲೆಜ್ ದೊಡ್ಡದು ಅಂತ ನಮ್ಮ ಅಭಿಪ್ರಾಯ. ಇನ್ನು ಕೆಲವೊಬ್ರು ಹೇಳ್ತಾರೆ ಸಿನಿಮಾ ರಂಗದಲ್ಲೇ ಇದ್ದೀರಾ, ಕಲಾವಿದ ಚೇತನ್ ಅವರು ಅಷ್ಟೆಲ್ಲ ನಾಲೆಜ್ ಶೇರ್ ಮಾಡಬೇಕು ಅಂತಿದ್ರು, ಅವರೇ ಒಂದು ಸಿನಿಮಾ ಮಾಡಿ ತೋರಿಸ್ಲಿ ಅಂತ. ನಾನು ಹೇಳ್ತೀನಿ ಗುರು, ಕಲಾವಿದ ಚೇತನ್ ಅವರು ಸಿನಿಮಾ ಮಾಡಿದ್ರೆ, ಅವರ ಒಂದು ಈ ಸಂಸ್ಕೃತಿ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ಜಗತ್ತಿನ ಯಾರಿಗೂ ಗೊತ್ತಿರಲ್ಲ ಅಂತ ಸಂಸ್ಕೃತಿ ಬಗ್ಗೆ ಅವರೊಂದು ಅನಾವರಣ ಮಾಡ್ತಾರೆ, ಗೊತ್ತಾಯ್ತಾ? 75,000 ವರ್ಷದ ಹಿಂದೆ ರಿಚ್ ಹಿಸ್ಟ್ರಿ ಅವ್ರು ಆಗ ತೆಗೆದ್ರೆ ಎಷ್ಟು ಈ ಥರ ಫಿಲ್ಮ್ಗಳು ಬರ್ತವೆ. ಅವರು ಮಾಡಿದ್ರೆ ಸಣ್ಣ ಪುಟ್ಟ ಕಾಂತಾರ ಚಿತ್ರ ಸಿನಿಮಾ ಮಾಡಲ್ಲ, 100 ಪಟ್ಟು ಅದ್ಭುತವಾದ ಸಿನಿಮಾ ಮಾಡ್ತಾರೆ. ಕಾಯಿರಿ, ವೇಟ್ ಮಾಡಿ, ಕಲಾವಿದ ಚೇತನ್ ಅವರು ಮಾಡಿ ತೋರಿಸ್ತಾರೆ, ಯಾಕೆಂದರೆ ಅಷ್ಟು ದೊಡ್ಡ ರಿಚ್ ಹಿಸ್ಟ್ರಿ ನಾಲೆಜ್ ಇದೆ ಅವರಿಗೆ. ಸೊ ಇದಿಷ್ಟು ನನ್ನ ಅಭಿಪ್ರಾಯ. ಇನ್ನು ಈಗ ನಾನು ಮಾತಾಡಿರೋದ್ರಲ್ಲಿ ಕೆಲವೊಂದು ಫ್ಯಾಕ್ಟ್ ಇರ್ಬೋದು, ಇಲ್ಲದೇ ಇರ್ಬೋದು, ನನ್ನ ನಾಲೆಜ್ ಎಷ್ಟಿದೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಮ್ಮ ಮಹಾನ್ ಗುರುಜಿ ಕಲಾವಿದ ಚೇತನ್ ಅವರು ತೋರಿಸ್ಕೊಟ್ಟಾಗೆ ಅವ್ರ ಹಾದಲ್ಲೇ ನಡೆದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನಾಲೆಜ್ ಆಗಲಿ, ಒಂದು ಅರ್ಹತೆ ಆಗಲಿ ಇದೆಲ್ಲ ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದ್ರೆ ಆಯ್ತು, ಕ್ಯಾಮ್ರಾ ಇದ್ರೆ ಆಯ್ತು, ಮಾತಾಡ್ತಾ ಹೋದ್ರೆ ಆಯ್ತು. ಸೊ ಇದೇ ಅವರೇ ಹಾಕಿಟ್ಟಿರೋ ದಾರಿ, ಗೊತ್ತಾಯ್ತೆ? ಈಗ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಲಾವಿದ ಚೇತನ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇಂಥ ಒಂದು ಕಲಾವಿದ ಚೇತನ್ ಅವರ ಅಗಾಧವಾದ ನಾಲೆಜ್ ಎಲ್ಲ ಮೂಲೆ ಮೂಲೆಗೂ ತಲುಪಬೇಕು, ಗೊತ್ತಾಯ್ತಾ? ಇದು ಬಹಳ ಅದ್ಭುತವಾದ ನಾಲೆಜ್, ಇದು ಸೇರಲೇಬೇಕು. ಎರಡು ಕಿವಿಗಳಿಂದ ಕೇಳಿ ಜನ್ಮ ಪಾವನ ಮಾಡ್ಕೋಬೇಕು ನಾವು. ಸೊ ಶೇರ್ ಮಾಡಲಿಕ್ಕೆ ಮರಿಬೇಡಿ, ಹಾಗೆ ಅಲ್ಲೊಂದು ಕೆಂಪು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಒತ್ತಲಿಕ್ಕೆ ಮರಿಬೇಡಿ.